ಇನ್ನು ರೇಣುಕಾ ಸ್ವಾಮಿ ಭೀಕರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಗ್ಯಾಂಗ್ ಈಗ ಅಂಧರಾಗಿದೆ. ಸ್ಥಳ ಮಹಜರು ನಡೀತು. ನಿನ್ನೆ ಇಡೀ ದಿನ ನಡೆದಂತ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಆಯಿತು, ಬೆಂಗಳೂರಿನ ಆರ್ಆರ್ ನಗರದ ಪವಿತ್ರಗೌಡ ನಿವಾಸದಲ್ಲೂ ಮಹಜರು ನಡೆಸಿದ್ರು ಪೊಲೀಸರು. ಚಿತ್ರದುರ್ಗದಲ್ಲಿ ನಾಲ್ವರು ಆರೋಪಿಗಳ ಮನೆಯಲ್ಲಿ ಮಹಜರು ನಡೀತು. ರಾಘವೇಂದ್ರ, ಜಗದೀಶ್, ಅನು, ರವಿಶಂಕರ್ ಈ ನಾಲ್ವರು ಆರೋಪಿಗಳನ್ನ ಪೊಲೀಸರು ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿದ್ರು. ಮೊನ್ನೆ ರಾತ್ರಿಯೇ ನಾಲ್ಕು ಜನರ ಮನೆಯಲ್ಲಿ ಮಹಜರು ನಡೀತು. ಆರೋಪಿ ರಾಘವೇಂದ್ರ ಮನೆಯಲ್ಲಿ 4.5 ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ. ಇದೇ 5 ಲಕ್ಷ ಹಣಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸಿದ್ರು. 4.5 ಲಕ್ಷ ಹಣ ಸಿಕ್ಕಿದೆ, ಅದನ್ನ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸರು ಹಣ ಜಪ್ತಿ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆಗಾಗಿಯೇ ಕೊಟ್ಟಿದ್ದಂತಹ 4.5 ಲಕ್ಷ ಹಣ ಅದನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾಘವೇಂದ್ರ ಮನೆಯಲ್ಲಿ ಸುಮಾರು 2 ತಾಸು ಮಹಜರು ನಡೆಸಿದ್ರು. ಬೆಂಗಳೂರಿನ ಸಿಪಿಐ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ನಡೆದಂತ ಮಹಜರು ಪ್ರಕ್ರಿಯೆ, ಚಿತ್ರದುರ್ಗದಿಂದ ಬಂದಿದ್ದ ಮೂವರಿಗೂ ತಲಾ 5 ಲಕ್ಷವನ್ನ ದರ್ಶನ್ ನೀಡಿತು ಈ ಹತ್ಯೆಗೋಸ್ಕರವೇ. ಅದರಲ್ಲಿ 4.5 ಲಕ್ಷ ಈಗ ಪೊಲೀಸರಿಗೆ ಸಿಕ್ಕಿದೆ. ಆ ಹಣವನ್ನ ಜಪ್ತಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ನಿನ್ನೆ ನಡೆದಂತ ಬೆಳವಣಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳ ಮನೆಯಲ್ಲೂ ಮಹಜರು ನಡೆಸಿದ್ರು, ಪರಿಶೀಲನೆ ನಡೆಸಿದ್ರು, ಇಡೀ ಮನೆಯನ್ನ ಜಾಲಾಡಿದ್ರು, ಮನೆ ಮಂದಿಯ ವಿಚಾರಣೆ ನಡೆಸಿದ್ರು. ಇನ್ನು ಮಹಜರು ನಡೆಸುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಾಕಷ್ಟು ಜನ ಸೇರಿದ್ರು ಆರೋಪಿಗಳನ್ನ ನೋಡೋದಕ್ಕೆ. ಚಿತ್ರದುರ್ಗದಲ್ಲಿ ನಡೆದಂತ ಮಹಜರು ದೃಶ್ಯಗಳನ್ನ ನೋಡ್ತಾ ಇದ್ರಿ. ಯಾವ ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಬರಲಾಗಿತ್ತೋ ಆ ಕಾರನ್ನು ಕೂಡ ಪರಿಶೀಲನೆ ನಡೆಸಿದ್ರು. ಕಿಡ್ನಾಪ್ ಮಾಡಿದ ನಂತರ ಆ ಕಾರನ್ನ ಬೇರೆಯವರಿಗೆ ಆರೋಪಿ ಬಾಡಿಗೆಗೆ ಕೊಟ್ಟಿದ್ರು. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ನಿನ್ನೆ ಆರೋಪಿಗಳು ಚಿತ್ರದುರ್ಗದ ಆರೋಪಿಗಳ ವಿಚಾರಣೆ ಆಗಿದೆ, ಜೊತೆಗೆ ಅಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗಿದೆ. ನಿನ್ನೆ ಚಿತ್ರದುರ್ಗದಲ್ಲಿ ಕಂಪ್ಲೀಟ್ ಆಗಿ ಸ್ಥಳ ಮಹಜರನ್ನ ಮಾಡಿದ್ರು ಪೊಲೀಸರು. ಏನೆಲ್ಲ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರು, ದುಡ್ಡು ಮಾತ್ರ ವಶಕ್ಕೆ ಪಡೆದಿದ್ದಾರ, ಜೊತೆಗೆ ಏನೆಲ್ಲ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು? ಪ್ರಗತಿ, ದರ್ಶನ್ ಅಂಡ್ ಗ್ಯಾಂಗ್ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಚಿತ್ರದುರ್ಗದ ಆರೋಪಿಗಳನ್ನ ನಿನ್ನೆ ಪೊಲೀಸರು, ಬೆಂಗಳೂರು ಮೂಲದ ಪೊಲೀಸರು ಮಹಜರು ಸ್ಥಳ ಮಹಜರು ನಡೆಸಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ A4 ಆರೋಪಿ ಆಗಿರ್ತಕ್ಕಂಥ ಈ ಒಂದು ಪ್ರಕರಣದ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಹೋಗಿರ್ತಕ್ಕ ಕಿಂಗ್ ಪಿನ್ ಆಗಿರ್ತಕ್ಕಂಥ ರಾಘವೇಂದ್ರ ಅವರ ಮನೆಯ ಒಂದು ಮನೆಯಲ್ಲಿ ಸ್ಥಳ ಮಹಜರು ನಡೆಸಿದ್ರು. ಮೆದಳಿ ರಸ್ತೆಯಲ್ಲಿರ್ತಕ್ಕಂಥ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ಸ್ಥಳ ಮಹಜರು ನಡೆಸಿದ್ರು. ಆ ಸಂದರ್ಭದಲ್ಲಿ 4.5 ಲಕ್ಷ ಹಣವನ್ನು ಕೂಡ ಸೀಸ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಉನ್ನತ ಮೂಲಗಳಿಂದ ತಿಳಿಸಿರ್ತಕ್ಕಂಥದ್ದು. ಬೆಂಗಳೂರಿನ ಗೋವಿಂದರಾಜ ನಗರ ಪೊಲೀಸ್ ಠಾಣಾ ಸಿಪಿಐ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರ ನೇತೃತ್ವ ನಿನ್ನೆ ಸ್ಥಳ ಮಹಜರು ನಡೆಸಲಾಗಿತ್ತು. ರಘು ಅವರ ಒಂದು ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ 4.5 ಲಕ್ಷ ಸೀಸ್ ಜೊತೆಗೆ ರಘು ಅವರು ಒಂದು ರೇಣುಕಾಸ್ವಾಮಿಯ ಒಂದು ಕೊರಳಿದ್ದಂತ ಸ್ತರ ಆಗಿರ್ಬೋದು, ಹಾಗೂ ಅದ ತನ್ನ ವಾಚ್ ಇದ್ದಂತ ಚಿನ್ನದ ಉಂಗುರ ಆಗಿರ್ಬೋದು, ವಾಚು, ಬೆಳ್ಳಿ ಬೆಳ್ಳಿ ಕರಡಿ ಇವನ್ನೆಲ್ಲ ಕೂಡ ಪತ್ನಿಗೆ ನೀಡಿದಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದು. ನಿನ್ನೆನ್ನು ಕೂಡ ಪತ್ನಿ ಸಹನಾ, ರಾಘವೇಂದ್ರ ಪತ್ನಿ ಸಹನಾ ಜೊತೆ ರಘು ಇಬ್ಬರನ್ನು ಕೂಡ ಮನೆಯಲ್ಲಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ರಿಕವರಿ ಕೂಡ ಮಾಡಿದ್ರೆ ಅಂತಕ್ಕಂಥ ಮಾಹಿತಿ ಕೂಡ ಈಗಾಗಲೇ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ನಂತರ ಇನ್ನೊಬ್ಬ ಆರೋಪ ಆಗಿರ್ತಕ್ಕಂಥ ರವಿಶಂಕರ್ ಅಲೆಸ್ ರವಿ ಆಗಿರ್ತಕ್ಕಂಥ ಅವನು ಕಾರನ್ನು ಕೊಟ್ಟಿದ್ದ ಕಾರನ್ನ ಕರ್ಕೊಂಡು ಹೋಗಿರ್ತಾನೆ ರೇಣುಕಾಸ್ವಾಮಿ ಅನ್ನೋ ಕಾರ್ನಲ್ಲಿ. ಆ ಒಂದು ಕಾರನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ A6 ಆರೋಪಿ ಆಗಿರ್ತಕ್ಕಂಥ ಜಗದೀಶ್ ಅವನು ಆಟೋನ ಆಟೋದಲ್ಲಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಚಿತ್ರದುರ್ಗ ಹೊರತಕ್ಕಂಥ ಕುಂಚಿನಾಡು ಪೆಟ್ರೋಲ್ ಬಂಕ್ ಕರ್ಕೊಂಡು ಹೋಗಿರ್ತಾನೆ. ಆಟೋವನ್ನು ಕೂಡ ಈಗಾಗಲೇ ಸೀಸ್ ಮಾಡಿರ್ತಕ್ಕಂಥದ್ದು. ಅನು ಅವ್ರ ಮನೆಯಲ್ಲೂ ಕೂಡ ಈಗಾಗಲೇ ಸ್ಥಳ ಮಜೂರು ಆಗಿರ್ತಕ್ಕಂಥದ್ದು. ಒಟ್ಟು 4 ಆರೋಪಿಗಳ ಮನೆಯಲ್ಲೂ ಕೂಡ ಸ್ಥಳ ಮಜೂರು ನಡೆಸಿ ಕೃತ್ಯಕ್ಕೆ ಬಳಸಿದಂತಹ ಎಲ್ಲ ಒಂದು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಲಾಗಿದೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದೆ. ಅದರಲ್ಲೂ ಕೂಡ ಫಿಂಗರ್ ಪ್ರಿಂಟ್ ತಜ್ಞರು ಕೂಡ ಬಂದಿದ್ರು. ಅವರು ಕೂಡ ಸಾಕಷ್ಟು ಕಲೆಗಳ ಮಹತ್ವದ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ರು. ಪ್ರಮುಖವಾಗಿ ನೋಡೋದಾದ್ರೆ ರಾಘವೇಂದ್ರ ಅವರ ಮನೆಯಲ್ಲಿ 4.5 ಲಕ್ಷ ಹಣದ ಜೊತೆಗೆ ಆಗಿರ್ಬೋದು, ಉಂಗುರ ಆಗಿರ್ಬೋದು, ವಾಚ್ ಆಗಿರ್ಬೋದು, ಅಂಶ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡದ್ದು. ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಈ ರೀತಿ ಅಂಶಗಳನ್ನು ಕೂಡ, ಈ ರೀತಿ ವಸ್ತುಗಳನ್ನು ಕೂಡ ಈಗಾಗಲೇ ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.